ನಮಸ್ತೆ. ಅಮೋಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮ್ಯಾ. ಎಲ್ಲರಿಗೂ ಕೂಡ ರಾಷ್ಟ್ರೀಯ ಪಕ್ಷಿ ದಿನದ ಶುಭಾಶಯಗಳನ್ನ ಕೋರ್ತೀನಿ. ಇವತ್ತು ನಾವು ಎಲ್ಲಪ್ಪ ಇದೀವಿ ಅಂತ ಅಂದರೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ರಸ್ತೆಯ ಬದಿಯ ಮರಗಳು, ಆ ಮರದಲ್ಲಿ ತೂಗ್ತಿರುವಂತಹ ಮಣ್ಣಿನ ಮಡಕೆಗಳ ಗೂಡು, ಅದರ ಜೊತೆಯಲ್ಲಿ ಮನುಷ್ಯನ ಮನಸ್ಸಿಗೆ ಮುಟ್ಟುವಂತಹ ಮಾತುಗಳ ನಾಮ ಫಲಕಗಳು. ಯಾಕಿದೆಲ್ಲ ಹೇಳ್ತಿದ್ದೀನಿ ಅಂತನ, ಮನುಷ್ಯ ಸಂಘ ಜೀವಿ, ಮನುಷ್ಯ ಸಮಾಜ ಜೀವಿ, ಮನುಷ್ಯನಿಗೂ ಹಾಗೂ ಪಕ್ಷಿ ಪ್ರಾಣಿಗಳಿಗೂ ಅವಿನೋಭಾವ ಸಂಬಂಧ ಇದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇವಾಗೆಲ್ಲ ಯಾವ ರೀತಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ ಅಂದರೆ, ಮನುಷ್ಯ ಏನಾದರೂ ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂದರೆ ಒಂದು SMS ಮುಖಾಂತರ ಆಗಿರ್ಬೋದು, ಒಂದು ಕಾಲ್ ಮಾಡಿ ಒಂದು ಸಂದೇಶನ ರವಾನೆ ಮಾಡಿಬಿಡ್ತಾನೆ. ಆದರೆ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕತೆಗಳಲ್ಲಿ ಓದಿರ್ಬೋದು ಅಥವಾ TVನಲ್ಲಿ ನೋಡಿರ್ಬೋದು, ಅವಾಗಿನ ಕಾಲದಲ್ಲಿ ಏನಾದರೂ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪಕ್ಷಿಗಳ ಮುಖಾಂತರ, ಅದರಲ್ಲೂ ಪಾರಿವಾಳದ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ರು ಅನ್ನೋಂತಹ ವಿಷಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಇವಾಗಿನ ಕಾಲದಲ್ಲಿ ಮನುಷ್ಯರು ನಾವೇನಪ್ಪ ಅಂದರೆ ನಮ್ಮನ್ನು ನಾವು ಸಾಕೊಳ್ಳೋದೇ ಕಷ್ಟ ಆಗಿದೆ, ಅಂದರೆ ನಮ್ಮ ಜೀವನವನ್ನು ನಡೆಸೋದೇ ನಮಗೆ ಕಷ್ಟ ಅನ್ನುವಂತಹ ಸಂಗತಿಯಲ್ಲಿ ನಾವು ಇದ್ದೀವಿ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನನ್ನ ಜೀವನದ ಜೊತೆ, ನನ್ನ ಜೀವನ ನಡೆಸೋದರ ಜೊತೆ ಪಕ್ಷಿಗಳ ಮೇಲೆ, ಪ್ರಾಣಿಗಳ ಮೇಲೆ ಒಲವನ್ನು ತೋರಿ ನನ್ನ ಜೀವನದ ಜೊತೆ ಕೂಡ ಪಕ್ಷಿಗಳಿಗೆ ಒಂದು ಆಸರೆ ಆಗಿರ್ಬೋದು, ಆಹಾರ ಆಗಿರ್ಬೋದು, ಎಲ್ಲವನ್ನು ಕೂಡ ಕಲ್ಪಿಸಿಕೊಟ್ಟವರು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಕುತೂಹಲ ಇರ್ಬೋದು, ಯಾರೀತ ಪಕ್ಷಿ ಪ್ರೇಮಿ ಅನ್ನೋದು, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅವರು ಬೇರೆ ಯಾರೂ ಇಲ್ಲ, ಅವರು ತುಮಕೂರಿನ ಬೆಳ್ಳಾವಿ ಸಮೀಪದ TGOLLAHALLI ಗ್ರಾಮದ ವೆಂಕಟೇಶ್ ಅವರು. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಎಲ್ಲರಿಗೂ ಕೂಡ ಇವಾಗಿನ ಕಾಲದಲ್ಲಿ ಅಂತ ಅಂದ್ರೆ ಒಂದು ತಮ್ಮ ಜೀವನವನ್ನ ನಡ್ಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ, ಅಂದ್ರೆ ತಮಗೆ ಆಶ್ರಯ ಪಟ್ಕೊಳ್ಳೋದೇ ಸಾಕಾಗಿದೆ, ನಮ್ಮನ್ನ ನಾವು ಜೀವನ ನಡ್ಸ್ಕೊಳ್ಳೋದ್ರೆ ಸಾಕು ಅನ್ನೋಂಗಾಗಿದೆ. ಅದರಲ್ಲೂ ಕೂಡ ನೀವು ಒಂದು ಪಕ್ಷಿಗಳ ಮೇಲೆ, ಪ್ರಾಣಿಗಳ ಮೇಲೆ ಒಲವನ್ನ ತೋರಿಸಿ ನಿಮ್ಮ ಜೀವನದಲ್ಲಿ ಅದಕ್ಕೂ ಒಂದಷ್ಟು ಸಮಯ ಅಂತ ಮೀಸಲಿಟ್ಟಿದ್ದೀರ, ಹೇಗನ್ಸುತ್ತೆ ನಿಮ್ಮ ಬಗ್ಗೆ? ನಮಸ್ಕಾರ ಕಾರ್ಯಕ್ರಮಕ್ಕೆ. ನಾನು ಓದಿರೋದು ಡಿಗ್ರಿ ಮಾಡಿದ್ದೇನೆ, ವಿದ್ಯೆಗಿಂತ ಸಂಸ್ಕಾರ ಮುಖ್ಯ. ಹಾಗಾಗಿ ನಾನು ಏನು ತಿಳ್ಕೊಂಡಿದ್ದೀನಿ ಅಂದರೆ, ಧರ್ಮದ ಮೂಲ ಯಾವುದು ಅಂತ ಫಸ್ಟ್ ತಿಳ್ಕೊಂಡೆ. ಧರ್ಮದ ಮೂಲ ಯಾವುದು ಅಂತ, ದಯೆಯೇ ಧರ್ಮದ ಮೂಲ. ಹಾಗಾಗಿ ಎಲ್ಲದಕ್ಕೂ ದಯೆ ಇರಬೇಕು. ಹಾಗಾಗಿ ಆ ಧರ್ಮದ ಮೂಲ ತಿಳ್ಕೊಂಡು ನಾನು ಈಗ ಇದನ್ನು ಕಾನ್ಸೆಪ್ಟ್ ಆಗಿ ತಗೊಂಡು ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಬಗ್ಗೆ ನಮಗೆ ಏನಪ್ಪ ಗೊತ್ತು ಅಂತ ಅಂದ್ರೆ, ನೀವು ವೆಂಕಟೇಶ್ ಅನ್ನೋದೊಂದು ಗೊತ್ತು, ನೀವು ಒಬ್ಬರು ರೈತ ಅನ್ನೋದು ಗೊತ್ತು, ಅದರಲ್ಲೂ ಕೂಡ ಪಕ್ಷಿ ಪ್ರೇಮಿ ಅನ್ನೋದು ಗೊತ್ತು. ಅದನ್ನ ಬಿಟ್ಟು ನಿಮ್ಮ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ನಿಮ್ಮ ವೃತ್ತಿ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ನಿಮ್ಮ ಪರಿಚಯ. ನಾನು ಸಮಗ್ರ ಕೃಷಿಕನೂ ಹೌದು, ವ್ಯವಹಾರಿಕನೂ ಹೌದು, ಅಂಗಡಿ ಇದೆ. ಹಾಗಾಗಿ ಎಲ್ಲದರಲ್ಲೂ ಬಿಸಿ ಇದು ಬಿಸ್ನೆಸ್. ಹಾಗಾಗಿ ಎಲ್ಲನೂ ಅಳವಡಿಸ್ಕೊಂಡು ನಾನು ಇದನ್ನ ಮಾಡ್ತಾ ಇದ್ದೀನಿ ಮೇಡಮ್. ಅಂದ್ರೆ ಸರ್, ನಾವು ಇವಾಗೆಲ್ಲ ನೋಡಿದ್ವಿ ಏನಪ್ಪ ಅಂತ ಅಂದ್ರೆ, ಇಲ್ಲೆಲ್ಲ ಬಂದು ನೋಡಿದಾಗ ಈ ಒಂದು ವಾತಾವರಣದಲ್ಲಿ ನಿಮ್ಮ ಮನೆ, ಆ ಮನೆ ಮುಂದೆ ಎಷ್ಟೆಲ್ಲ ಮರಗಳು, ಆ ಮರಗಳ ಖಾಲಿ ಇಲ್ಲ ಯಾವುದು ಕೂಡ, ಒಂದು ಮಣ್ಣಿನ ಮಡಕೆಗಳು ಕೂಡ ತೂಗಾಡ್ತಾ ಇದೆ. ಅದರಲ್ಲೂ ಕೂಡ ಪಕ್ಷಿಗಳು, ಒಂದೇ ಜಾತಿಯ ಪಕ್ಷಿ ಅಲ್ಲ, ಹಲವು ಜಾತಿಯ ಪಕ್ಷಿಗಳು ಕೂಡ ಇಲ್ಲೆಲ್ಲ ನೋಡ್ಬೋದು ನಾವು. ನಿಮಗೆ ಈ ಒಂದು ಕಾನ್ಸೆಪ್ಟ್ ಹೇಗೆ ಬಂತು, ಪಕ್ಷಿಗಳಿಗೆ ನಾನು ಆಸರೆಯನ್ನ ಕಲ್ಪಿಸಿಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಯಾವ ರೀತಿ ಬಂತು? ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ, ಆದರೆ ನಾವೂ ಅವಕ್ಕೇನು ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಆ ರೀತಿ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನಿ ಮೇಡಮ್. ಅಂದರೆ ಇವಾಗ ನಿಮಗೆ ಬಂದಿದ್ದ ಅದು ಫಸ್ಟ್ ಕಾನ್ಸೆಪ್ಟ್ ಅಂದರೆ ನಾನು ಒಂದು ಪಕ್ಷಿಗಳಿಗೆ ಒಂದು ಆಸರೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ, ಅಥವಾ ನಿಮ್ಮ ಮನೆಯಲ್ಲಿ ನಿಮಗಿಂತ ಮುಂಚೆ ಯಾರಾದರೂ ಈ ಥರ ಒಂದೇನಾದರೂ ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿ ಕೆಲಸ ಮಾಡ್ತಿದ್ರೆ ಯಾರಾದರೂ? ಯಾರು ಮಾಡ್ತಾ ಇರಲಿಲ್ಲ ಮೇಡಮ್ ಅವರೇ. ನಾನು ಮಾಡಬೇಕು ಅನ್ನೋಷ್ಟು ನಾನೊಬ್ಬ ಫಸ್ಟು ನಾವೇನು ನಮ್ಮನ್ನು ನಾವು ಅರ್ಥಕೋಬೇಕು. ಆವಾಗ ನಾನು ನಮ್ಮನ್ನು ಅರ್ಥಕೊಂಡು ನಾವು ಬಾಳ್ಮೆ ಮಾಡಬೇಕು ಅಂತಂದಾಗ ಪ್ರಕೃತಿ ನಮಗೂ ಎಲ್ಲ ಕೊಟ್ಟಿದೆ, ನಾವು ಅದಕ್ಕೆ ಏನು ಕೊಡಬೇಕು ಅನ್ನೋದನ್ನು ತಿಳ್ಕೊಂಡು ಇದನ್ನು ಮುಂದುವರಿಸ್ತಾ ಇದ್ದೀನಿ. ಅಂದರೆ ನಮಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಬಂದಾಗ ನಮ್ಗೆ ಏನಪ್ಪ ಗೊತ್ತಾಯಿತು ಅಂತ ಅಂದರೆ, ವೆಂಕಟೇಶ್ ಇವರೊಬ್ಬರು ಒಂದು ಪದವಿಯನ್ನು ಮುಗಿಸ್ಕೊಂಡು ನಂತರ ತನ್ನ ತಾಯಿಯ ಜೊತೆ ಕೃಷಿಯಲ್ಲಿ ಭಾಗಿಯಾದರು ಅಂತ ಅಂದ್ಬಿಟ್ಟು ನಮಗೆ ಒಂದು ಕ್ಯೂರಿಯಾಸಿಟಿ ಏನಪ್ಪ ಅಂದರೆ, ಇವಾಗೆಲ್ಲ ಕೂಡ ಓದಿರೋರು ಒಂದು ಕೆಲಸ ಅಂತ ಹೊರಟೋಗ್ಬಿಟ್ಟಿರ್ತಾರೆ, ಬೇರೆ ಕಡೆ ಅರಸಿ ಹೋಗ್ತಾರೆ. ನೀವು
ಒಂದು ಕೃಷಿಯ ಜೊತೆ ಈ ಒಂದು ಇದರಲ್ಲಿ ನೀವು ಅಂದ್ರೆ ನೀವೊಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಲ್ವಾ, ನಿಮಗೆ ಎಷ್ಟು ಸಂತೋಷ ಇದೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ? ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಮಗೆ ಬಹಳ ತೃಪ್ತಿ ಇದೆ. ಈಗ ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಅದೊಂದೇ ಕೆಲಸ ಇರುತ್ತೆ, ಆದರೆ ಇಲ್ಲಿ ನಮ್ಮನೆ ಹತ್ರ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದೂ ಇವತ್ತು ಎಲ್ಲ ಎರಡೆರಡು ಥರ ಗಿಡಗಳನ್ನ ಬೆಳ್ಕೊಂಡು ನಮ್ಮ ಆರೋಗ್ಯನೂ ಚೆನ್ನಾಗಿದೆ, ಎಲ್ಲನೂ ಸ್ವಂತವಾಗಿ ಬೆಳ್ಕೊಂಡು ನಾವು ತುಂಬ ಉಪಯೋಗಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ನೀವು ಕೃಷಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀರಾ ಅಲ್ವಾ, ನೀವು ನಿಮ್ಮ ಮನೆಯ ಸುತ್ತಮುತ್ತಲೇ ಎಲ್ಲ ಹಲವಷ್ಟು ಗಿಡಗಳಾಗಿರ್ಬೋದು ಮರಗಳಾಗಿರ್ಬೋದು ಬೆಳೆದಿದ್ದೀರಾ, ಯಾವೆಲ್ಲ ಒಂದು ತಳಿಗಳನ್ನ ಬೆಳೆದಿದ್ದೀರಾ, ಯಾವೆಲ್ಲ ಒಂದು ವಿಶೇಷ ಮರ ಗಿಡಗಳನ್ನ ನೀವು ಬೆಳೆದಿದ್ದೀರಾ ಅಂತ? ನಮ್ಮದು ಇರೋದು ಒಂದೇ ಎಕರೆ ಜಾಗ, ಅದರಲ್ಲಿ ನಾನು ತುಂಬ ಗಿಡಗಳನ್ನ ಹಾಕಿಲ್ಲ, ಎಲ್ಲ ನಾನು ಎರಡೆರಡು ಗಿಡಗಳನ್ನ ಹಾಕಲೇಬೇಕು ಅಂತ ನಾನು ಜಿಕೆ ವಿಕೆ ಹೋದೆ. ಹಂಗಾಗಿ ನಾನು ಎಲ್ಲ ಗಿಡಗಳನ್ನು ಎರಡೆರಡು ಬೆಳೆದಿದ್ದೀನಿ, ನಾನು ಜಾಸ್ತಿ ಬೆಳೆದಿಲ್ಲ. ಪ್ರತಿಯೊಂದನ್ನು ನೋಡ್ಬೋದು, ದ್ರಾಕ್ಷಿ ಇರ್ಬೋದು, ಸೇಬು ಇರ್ಬೋದು, ಮಿರಾಕಲ್ ಫ್ರೂಟ್ ಇರ್ಬೋದು, ವೈಟ್ ಗಮ್ಮೇಳೇನು ಇರ್ಬೋದು, ಮಿರಾಕಲ್ ಫ್ರೂಟ್ ಇರ್ಬೋದು, ಪಾರಿಜಾತ ಹೂವು ಇರ್ಬೋದು, ದಾಸವಾಳ ಹೂವು ಇರ್ಬೋದು, ರಾತ್ರಿ ರಾಣಿ ಇರ್ಬೋದು, ಈ ಥರ ಕೆಲವೊಂದು ವಿವಿಧ ಜಾತಿಯ ಗಿಡಗಳನ್ನು ನಾನು ಬೆಳೆದಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡ್ಬೋದು. ಹಾಂ ಸರ್, ನೀವು ಎಷ್ಟೊಂದು ಅಂದರೆ ವಿಧ ವಿಧವಾದಂತಹ ತಳಿಗಳ ಬರೀ ಹಣ್ಣುಗಳಲ್ಲಿ ಮಾತ್ರ ಅಲ್ಲ ಹೂಗಳನ್ನ ಕೂಡ ಬೆಳೆದಿದ್ದೀರಾ, ಅಂದರೆ ಇವಾಗ ಇಷ್ಟೆಲ್ಲ ಒಂದು ಹಣ್ಣುಗಳು ಬೆಳಿಬೇಕು ಅಂತ ಅನ್ನೋ ಕಾನ್ಸೆಪ್ಟ್ ಇರುತ್ತೆ, ನೀವು ಎಲ್ಲಿಂದ ತರ್ತೀರಾ ಒಂದು ಮರ ಗಿಡಗಳನ್ನ? ನಾನು ಕೃಷಿ ಮೇಳ, ಇದು ಹೆಸರುಘಟ್ಟ ಕೃಷಿ ಮೇಳಕ್ಕೆ ಹೋಗ್ತೀನಿ, ಜಿಕೆ ವಿಕೆ ಕೃಷಿ ಮೇಳಕ್ಕೆ ಹೋಗ್ತೀನಿ. ಆದರೆ ನಾನು ಇಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲ್ಲ. ಸ್ಕೂಲ್ ಹುಡುಗರಿಗೆ ಹಾಗೂ ಇದೇ ಊರಿನ ಕೆಲವೊಂದು ಎಲ್ಲರಿಗೂ ನಾನು ಅವರಿಗೆ ತಿನ್ನಿಸ್ತೀನಿ, ಬಿಟ್ಟರೆ ಮಾರಿರೋ ಇತಿಹಾಸನೇ ಇಲ್ಲ. ಓಕೆ, ನಿಮಗೆ ಇವಾಗ ಏನಪ್ಪ ಹೇಳಬೇಕು ಅಂತ ಅಂದರೆ ನಿಮಗೆ ಕೃಷಿಯಲ್ಲಿ ಇಷ್ಟೊಂದು ಖುಷಿ ಇದೆ, ನಿಮ್ಮ ಕೃಷಿ ಜೀವನದಲ್ಲಿ ಇಷ್ಟೊಂದು ಸಂತೋಷವನ್ನು ಕಾಣ್ತಾ ಇದ್ದೀರಾ ಅಂತ ಅಂದಾಗ, ಇವಾಗ ಕೃಷಿ ಅಂತ ಬಂದಿದ ತಕ್ಷಣ ಎಲ್ರಿಗೂ ಕೂಡ ಆಸಕ್ತಿ ಬರೋದಿಲ್ಲ, ನೀವು ಶಿಕ್ಷಣವನ್ನು ಬಿಟ್ಟು ಕೃಷಿನೇ ಏನಕ್ಕೆ ಒಂದು ಚಾಯ್ಸ್ ಮಾಡಿದ್ರಿ ಅಷ್ಟೆಲ್ಲ ಓದಿದ್ರು ಕೂಡ? ಆದರೆ ತೃಪ್ತಿ ಕೊಡ್ತು ಕೃಷಿ, ಕೃಷಿ ಕೃಷಿ ಖುಷಿ ಕೃಷಿ ಖುಷಿ, ಇದು ನನ್ನ ಅನುಭವ. ಅಂದರೆ ಇವಾಗ ನಿಮ್ಮ ಮನೆಯ ಸುತ್ತಮುತ್ತ ನಾವು ನೋಡ್ಬೋದು, ಅಂದರೆ ಈ ಮರಗಳಲ್ಲಿ ಗೂಡುಗಳನ್ನು ನೇತು ಹಾಕಿದ್ದೀರಾ ನೀವು, ಮಣ್ಣಿನ ಮಡಕೆಯಲ್ಲಿ ಗೂಡುಗಳನ್ನ ನೇತು ಹಾಕಿದ್ದೀರಾ, ಎಷ್ಟು ಜಾತಿಯ ಪಕ್ಷಿಗಳು ಸುಮಾರು ಇಲ್ಲಿ ಕಾಣ್ಬೋದು ನಾವು ಬಂದಾಗ? ಪ್ರಕೃತಿಯಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಪ್ರಕೃತಿಯಲ್ಲಿ ಎಷ್ಟು ಪಕ್ಷಿ ಇದೆಯೋ ಅವೆಲ್ಲ ಬಂದು ಅವಕ್ಕೆ ಅನ್ನ ನೀರು ಊಟ ಕಾಳು ಎಲ್ಲ ಥರದ್ದು ಗುಬ್ಬಚ್ಚೆಯಿಂದ ಹಿಡಿದು ನವಿಲುವರೆಗೂ ಬರುತ್ತೆ. ಸರ್, ನೀವು ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀರಾ, ಅಂದರೆ ಮಡಿಕೆನಲ್ಲಿ ಗೂಡನ್ನ ಮಾಡಬೇಕು, ಮರದಲ್ಲಿ ನೇತಾಕಬೇಕು, ಪಕ್ಷಿಗಳು ಬರುತ್ತೆ, ನಿಮ್ಗೆ ಯಾವ ರೀತಿ ಕಾನ್ಸೆಪ್ಟ್ ಬಂತು ಅಂದರೆ ಮಣ್ಣಿನ ಮಡಿಕೆನ ಮರದಲ್ಲಿ ನೇತಾಕಿದ್ರೆ ಬಂದು ಗೂಡನ್ನ ಕಟ್ಟುತ್ತೆ ಪಕ್ಷಿ, ಈ ಥರ ಯಾವ ರೀತಿ ನಿಮ್ಗೆ ಐಡಿಯಾ ಬಂತು ಅನ್ನೋದು? ನಾನು ಅವ್ಕೆ ಆಸರೆ ಕೊಡಬೇಕು ಅಂತ ಅನ್ನೋಷ್ಟು ಆಸರೆ ಕೊಟ್ಟೆ. ಆದರೆ ಮನುಷ್ಯನ ಸಾಕಿ ನೋಡಿದೆ, ಆದರೆ ಪ್ರಯೋಜನ ಆಗಲಿಲ್ಲ. ಆಮೇಲೆ ನನಗೆ ಪ್ರಾಣಿ ಪಕ್ಷಿಗಳ ಮೇಲೆ ತುಂಬ ಒಲವು ಬಂತು. ಮನುಷ್ಯನಿಗಿಲ್ಲದ ಅಂದರೆ ನಿಯತ್ತು ಪಕ್ಷಿ ಪ್ರಾಣಿಗಳಲ್ಲಿ ಇರುತ್ತೆ ಅನ್ನೋದು ನಿಮಗೆ ಅರಿವಾಗಿದೆ ಅಲ್ವಾ, ಅಂದರೆ ಇವಾಗ ಪಕ್ಷಿ ಪ್ರಾಣಿಗಳಿಗೋಸ್ಕರ ನೀವು ಇಷ್ಟೆಲ್ಲ ಒಂದು ಆಸರೆಯನ್ನ ಕಲ್ಪಿಸಿಕೊಟ್ಟಿದ್ದೀರಾ, ಅದರ ಜೊತೆ ಇವಾಗ ಮಣ್ಣಿನ ಮಡಿಕೆನ ನಾವು ವಿಶೇಷವಾಗಿ ನೋಡ್ಬೋದು, ಅಂದರೆ ನಾವು ಬೇರೆ ಕಡೆ ಎಲ್ಲ ನೋಡಿದಾಗ ಬೇರೆ ಥರದಾದಂತಹ ಒಂದು ಗೂಡುಗಳನ್ನ ನೋಡಿರ್ತೀವಿ, ಆದರೆ ಈ ಒಂದು ಮರಗಳಲ್ಲಿ ಮಣ್ಣಿನ ಮಡಿಕೆ ಅನ್ನೋದು ವಿಶೇಷ ಅನಿಸುತ್ತೆ. ಅಂದರೆ ಈ ಒಂದು ಮಡಿಕೆನ ತಯಾರಿ ನೀವೇ ಮಾಡೋದು ಅಥವಾ ಹೊರಗಡೆಯಿಂದ ತಂದು ಮರಗಳಿಗೆ ನೇತು ಹಾಕೋದ, ಯಾವ ರೀತಿ ಸರ್? ಮೇಡಮ್ ಅವರೇ, ಇಲ್ಲ, ನಾನು ಅದನ್ನು ಕುಂಬಾರ ಹತ್ರನ ಆರ್ಡ್ರ್ ಕೊಟ್ಟು ಮಾಡಿಸಿ ತಗೊಂಬಂದು ಮಾಡಿದ್ದೀನಿ. ಇದು ಮಾಡಬೇಕು ಅಂತ ನನಗೆ ಅನ್ನಿಸ್ತು ಮಾಡಿದ್ದೀನಿ, ಕುಂಬಾರ ಹತ್ರ ಆರ್ಡ್ರ್ ಕೊಟ್ಟು ಮಾಡಿಸಿ ತಗೊಂಬಂದು ಮಾಡಿದ್ದೀನಿ. ಇವತ್ತು ನಾನು ದಿನ ಒಂದು 400-500 ರೂಪಾಯಿ ಖರ್ಚಾಗ್ತಾ ಇದೆ, ನನ್ನ ಸ್ವಂತ ದುಡ್ಡೆಲ್ಲ. ಮಾಡಬೇಕು ಅಂತ ಇರೋರಿಗೆ ಮನಸ್ಸಿದ್ರೆ ಮಾರ್ಗ, ನಮಗೆ ಯಾವುದ್ರಲ್ಲಿ ಖುಷಿ ಕೊಡುತ್ತೆ ಆ ಒಂದು ನಾವು ಅದನ್ನ ನಾವು ಹಿಂಬಾಲಿಸ್ಕೊಂಡು ಹೋದ್ರೆ ನಮಗೆ ನಿಜವಾಗ್ಲೂ ಅದರಲ್ಲಿ ಜಯ ಸಿಗುತ್ತೆ ಅಂತ ನಾವು ಇದರಿಂದ ಅರ್ಥ ಮಾಡ್ಕೋಬಹುದು. ಅದರ ಜೊತೆ ಸರ್, ಇವಾಗ ಏನಂತ ಅಂದ್ರೆ ಪಕ್ಷಿಗಳು ಬರುತ್ತೆ ಅಂತ ಹೇಳಿದ್ರೆ ಯಾವೆಲ್ಲ ಒಂದು ಜಾತಿಗಳ ಪಕ್ಷಿಗಳು ಬರುತ್ತೆ ಅಂದ್ರೆ ನಾವು ಇವಾಗ ನೋಡಿದಾಗ ಗಿಳಿಗಳಾಗಿರ್ಬೋದು, ಗುಬ್ಬಚ್ಚಿ ಆಗಿರ್ಬೋದು, ನವಿಲು ಅಂತೆಲ್ಲ ಹೇಳಿದ್ರೆ ಅದನ್ನ ಬಿಟ್ಟು ವಿಶೇಷವಾಗಿ ಯಾವೆಲ್ಲ ಒಂದು ಪಕ್ಷಿಗಳು ಇಲ್ಲಿ ನಾವು ನೋಡ್ಬೋದು ಅಂತ? ಅವು ಸ್ವಯರ್ಜಿತವಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತವೆ, ಕೆಲವು ಇಲ್ಲೇ ಒಂದು ವಾಸ ಮಾಡಿದ್ದಾವೆ, ವಾಸ ಇದ್ದಾವೆ.
ಕೆಲವು ಹೊರಗಡೆಯಿಂದ ಬಂದು ಊಟ ಮಾಡ್ಕೊಂಡು ಅನ್ನ ನೀರು ತಿನ್ಕೊಂಡು ಕಾಳು ಕಡ್ಡಿ ಎಲ್ಲ ಹಾಕಿರ್ತೀನಿ, ಅವನು ತಿನ್ಕೊಂಡು ಕೆಲವೊಂದು ಹೊರಗಡೆನೂ ಹೋಗ್ತದೆ, ಕೆಲವೊಂದು ಇಲ್ಲೇ ಆಶ್ರಯ ಪಡ್ಕೊಂಡು ಗೂಡುಗಳನ್ನ ಮಾಡ್ಕೊಂಡಿದ್ದಾರೆ. ನೀವು ಯಾವೆಲ್ಲ ಒಂದು ಆಹಾರವನ್ನ ಪಕ್ಷಿಗಳಿಗೆ ಹಾಕ್ತೀರಾ ಅಂತಂದ್ರೆ ಯಾವೆಲ್ಲ ಒಂದು ಧಾನ್ಯಗಳಾಗಿರ್ಬೋದು, ಯಾವ ರೀತಿಯಾದಂತಹ ಒಂದು ಅದಕ್ಕೆ ಒಂದು ಆಹಾರ ಅಂತ ನೀಡ್ತೀರಾ ನೀವು? ಜೋಳ, ರಾಗಿ, ಗೋಧಿ ಈ ಥರದ್ದು ಪಾರಿವಾಳಗಳು ಎಲ್ಲ ತಿಂತವೆ. ಕೆಲವೊಂದು ಪಕ್ಷಿಗಳಿಗೆ ಸ್ಟ್ಯಾಂಡ್ ಮಾಡಿಬಿಟ್ಟು ಕಾಗೆ, ಗುಬ್ಬಚ್ಚಿ ಇಂಥವಕ್ಕೆಲ್ಲನ ಅನ್ನ ನೀರು ಎಲ್ಲ ಸ್ಟ್ಯಾಂಡ್ ಮಾಡಿ ಇಟ್ಟಿದ್ದೀನಿ, ಬಂದು ತಿಂದು ಹೋಗ್ತಾ ಇರ್ತವೆ. ಕಾಗೆ ಎಲ್ಲನೂ ಬರ್ತಾ ಇದ್ದಾವೆ, ತಿಂತಾ ಇದ್ದಾವೆ. 6 ವರ್ಷದಿಂದ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ. ಒಂದು ದಿನಕ್ಕೂ ನಿಂತಿರ ಇತಿಹಾಸ ಇಲ್ಲ. ಸುಮಾರು 6 ವರ್ಷದಿಂದ ಈ ಕೆಲಸನ ನೀವು ನಿಜವಾಗ್ಲೂ ಮಾಡ್ಕೊಂಡು ಬರ್ತಿದ್ರ ಅಂದ್ರೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಾವು ಮನೆಗಳಲ್ಲಿ ಇವಾಗೆಲ್ಲ ನೋಡ್ಬೋದು ಅಂದ್ರೆ 2-3 ಜನ ಇದ್ರು ಕೂಡ ನಮಗೆ ನಾವು ತಿಂಡಿನ ಮಾಡ್ಕೊಂಡು ತಿಂದು ಒಂದು ಬೆಳಗ್ಗೆ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಆಗದಿಲ್ಲ. ಅದರಲ್ಲಿ ನೀವು ನಿಮ್ಮ ಜೀವನದ ಜೊತೆ ನಿಮ್ಮ ಕೃಷಿಯ ಜೊತೆ ಅದಕ್ಕೆ ಒಂದು ಸ್ವಲ್ಪ ಸಮಯವನ್ನ ಕೊಟ್ಟು ನೋಡ್ಕೋತಿದ್ದಾರ ಅಂದ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ನಿಮ್ಮ ಜೊತೆ ನಿಮ್ಮ ಮನೆಯವರು ಯಾರಾದ್ರೂ ಇದಕ್ಕೆ ಸಪೋರ್ಟ್ ಮಾಡ್ತಾರ ಅಂದ್ರೆ ನಿಮಗೆ ಒಂದು ಪರಿಸರದ ಮೇಲೆ ಯಾವ ರೀತಿ ಪ್ರೀತಿ ಇದೆ ಅದೇ ತರ ನಿಮ್ಮ ಮನೆಯವ್ರಿಗೂ ಕೂಡ ಪ್ರೀತಿ ಇದೆಯಾ? ಯಾರೆಲ್ಲ ಸಪೋರ್ಟ್ ಮಾಡ್ತಾನೆ ನಿಮ್ಮ ಕೆಲಸದ ಜೊತೆ? ಖಂಡಿತವಾಗ್ಲೂ ಇರ್ಲೇಬೇಕು. ಒಂದ್ ಕೈಯಲ್ಲಿ ಚಪ್ಪಾಳೆ ಬಡಿಯಕ್ಕಾಗಲ್ಲ, ಒಬ್ರು ಸಾಥ್ ಇಲ್ದಲೇನೆ ಏನೂ ಮಾಡೋಕ್ಕಾಗಲ್ಲ. ಮನೆಯವರ ಸಹಕಾರನೂ ಇದೆ, ಅದರಿಂದ ಮಾಡ್ತಾ ಇದೀವಿ. ಒಂದ್ ಕೈಯಲ್ಲಿ ಚಪ್ಪಾಳೆ ಬಡಿಯಕ್ಕಾಗಲ್ಲ, ಮನೆಯವರ ಸಹಕಾರನೂ ತುಂಬಾ ಇದೆ. ನಾನೊಂದಿನ ಇಲ್ಲ ಅಂದ್ರೂ ನಮ್ಮ ಮಗಳು, ಅಳಿಯ ತಾಯಿ ಎಲ್ಲರೂ ಇದಕ್ಕೆ ಮಾಡ್ತಾರೆ. ನಾನು ಹೊರಗಡೆ ಹೋದ್ರೂ ಅವ್ರಿಗಿಂತ ಅದನ್ನ ಹಾಕಿ ಅಂತಂದು ಹೇಳ್ಬಿಟ್ಟು ನಾನು ಹೋಗ್ತೀನಿ. ನೋಡ್ತಾ ಇರ್ತಾರಲ್ಲ, ಈಗ ಮಾಡೇ ಮಾಡ್ತಾರೆ. ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಮಾಡ್ತಾರೆ, ತಾಯಿ ಎಲ್ಲರೂ ಮಾಡ್ತಾರೆ. ಅಂದ್ರೆ ಸರ್, ಇವಾಗ ನಾವು ಸ್ಟಾರ್ಟಿಂಗ್ ಏನಾದ್ರೂ ಒಂದು ಕೆಲಸನ ಸ್ಟಾರ್ಟ್ ಮಾಡಿದೀವಿ ಅಂತ ಅಂದಾಗ ಬೇರೆಯವರೆಲ್ಲ ಒಂದು ನೆಗೆಟಿವ್ ಆಗಿ ಹೇಳಿರ್ತಾರೆ. ಅಂದ್ರೆ ಏನಕ್ಕೆ ಅದು ಕೈ ಹಿಡಿಯೋದಿಲ್ಲ, ಕೆಲಸ ಏನಕ್ಕೆ ಮಾಡ್ಬೇಕು ಅಂದ್ರೆ ಇರೋದ್ ಕೆಲ್ಸನೇ ಸಾಕು ಒಂದಷ್ಟು ಮಾತುಗಳು ಬಂದಿರುತ್ತೆ. ನಿಮಗ್ ಕೂಡ ಈ ಒಂದು ನಾನು ಪಕ್ಷಿಗಳಿಗೋಸ್ಕರ ಏನೋ ಮಾಡ್ಬೇಕು ಅಂತ ಕಾಳಜಿ ವಹಿಸೋದಕ್ಕೆ ಮುಂದಕ್ಕೆ ಹೋದಾಗ ಬೇರೆ ಎಲ್ಲ ಜನಗಳು ಯಾವ ರೀತಿ ನಿಮಗೆ ಮಾತನಾಡಿದ್ರು? ಒಂದ್ಮೇಲೆ ಇದ್ದೇ ಇರುತ್ತೆ, ಆದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಏನ್ ತಿಂದು ಹೋಗ್ತೀವೋ ಅದು ನಮ್ಮಿಂದ ಬಂದೇ ಬರುತ್ತೆ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಾವು ಪ್ರಯತ್ನ ಪಟ್ಟಿದ್ದು ಮನಸ್ಸಿದ್ರೆ ಮಾರ್ಗ, ಯಾವುದು ಫೇಲ್ ಆಗಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸೇ ಇಲ್ಲ ಅಂದ್ರೆ ಯಾವುದು ಆಗಲ್ಲ. ಅಂದ್ರೆ ನೀವು ಪದವಿ ವ್ಯಾಸಂಗನ ಮುಗಿಸಿದ್ರಿ ಅಂತ ಹೇಳಿದ್ರೆ, ಅಂದ್ರೆ ಇದೇ ತರ ರಿಲೇಟೆಡ್ ಕೃಷಿಗೆ ಸಂಬಂಧಪಟ್ಟಂತಹ ಪದವಿನ ಮುಗಿಸಿದ್ರೆ ಅಥವಾ ಹೊರಗಡೆ ಬೇರೆ ಪದವಿನ ಮುಗಿಸಿದ್ರೆ? ಇಲ್ಲ ಇಲ್ಲ, ಕೃಷಿ ಏನಲ್ಲ, ಕನ್ನಡ ಮೇಜರ್ ನಾನು ಹೋಗಿದ್ದು. ಆದ್ರೆ ನಾನು ಅರ್ತುಕೊಂಡೆ ಅಷ್ಟೇ, ಕೆಲಸದ ಮೇಲೆ ಇಂಟ್ರೆಸ್ಟ್ ಆಗಲಿಲ್ಲ. ಅದೇ ಹೇಳಿದ್ನಲ್ಲ, ಕೃಷಿಯಲ್ಲಿ ಖುಷಿ ಕಂಡೆ, ಆಮೇಲೆ ಅದ್ರ ಪಕ್ಕದಲ್ಲಿ ಪಕ್ಷಿಧಾಮನು ಕಂಡೆ, ಅದರಲ್ಲೆಲ್ಲ ಖುಷಿ ಆಯಿತು. ಇದರಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಅಂದ್ರೆ ಇಲ್ಲಿ ನಾವು ನಿಮ್ಮ ಮನೆ ಮುಂದೆ ಒಂದು ಪಕ್ಷಿ ಕಾಶಿನೇ ನೋಡ್ಬೋದು ಅಂತ ಹೇಳ್ಬೋದು. ಅಂದ್ರೆ ಬೇರೆ ಬೇರೆ ವಿಧವಾದಂತಹ ಒಂದು ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ವಿಧ ವಿಧವಾದಂತಹ ಒಂದು ಮರಗಳು ನೋಡಿರ್ಬೋದು. ಅಂದ್ರೆ ನಾವೆಲ್ಲ ಅನ್ಕೊಂಡಿರ್ತೀವಿ ಈ ಮರಗಳು ಈ ಹಣ್ಣುಗಳೆಲ್ಲ ನಾವಿಲ್ಲಿ ನೋಡೋದಕ್ಕಾಗಲ್ಲ, ಹೊರ ರಾಜ್ಯಗಳಲ್ಲಿ ನೋಡ್ಬೋದು ಅಂತೆಲ್ಲ ಅನ್ಕೊಂಡಿರ್ತೀವಿ. ಬಟ್ ನಿಮ್ಮ ಮನೆಯ ಮುಂದೆನೆ ಒಂದು ಪರಿಸರ ನಿರ್ಮಾಣ ಆಗ್ಬಿಟ್ಟಿದೆ ಅಂತಂದ್ರೆ ಒಂದು ತೋಟನೇ ನೋಡ್ಬೋದು ಅಂತ ಅನ್ಸುತ್ತೆ ನಮಗೆ. ಅದರಲ್ಲಿ ನೀವು ಈ ರೀತಿ ಎಲ್ಲ ಬೆಳೆದಿದ್ದೀರಾ ಅಂದಾಗ ಸಾಕಷ್ಟು ಜನಗಳು ನಿಮ್ಮನ್ನ ಗುರುತಿಸ್ತಾ ಇರ್ತಾರೆ. ಅಂದ್ರೆ ವೆಂಕಟೇಶನ್ ಅವ್ರು ಇದ್ದಾರೆ ಒಂದು ಈ ಒಂದು ಗೊಲಾಳಿ ಗ್ರಾಮದಲ್ಲಿ ಅಂತ ನೋಡಿ ಗುರುತಿಸ್ತಿರ್ತಾರೆ. ನಿಮ್ಮನ್ನ ಹಾಗೆ ಜನಗಳು ಯಾವ ರೀತಿ ಗುರುತಿಸ್ತಾರೆ ಹೊರಗಡೆ ಹೋದಾಗ? ತುಂಬ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ರು, ಅವರು ಎಲ್ಲ ನೋಡಿದ್ರು. ಆಮೇಲೆ ಒಬ್ರಿಗೆ ಬೇರೆಯವ್ರಿಗೆ ಖುಷಿ ಕೊಡ್ತೈತೆ ಅನ್ನೋದಕ್ಕಿಂತ ನಮಗೆ ಖುಷಿ, ನಮ್ಮ ಖುಷಿ ಏನು ಅಂತ ನಾವು ಅರ್ಥಕೋಬೇಕು. ಇದು ನನ್ನ ಅನುಭವದ ಮಾತು. ನೋಡಿದ್ರಲ್ಲ ವೀಕ್ಷಕರೇ, ಇವರು ಪಕ್ಷಿ ತಜ್ಞ ಏನಲ್ಲ ಆದ್ರೆ ಪಕ್ಷಿ ಪ್ರೇಮಿ. ಅಂದ್ರೆ ತನ್ನ ಮನೆಯ ಸುತ್ತಮುತ್ತನೆ ಒಂದು ಪಕ್ಷಿ ಕಾಶಿನ ನಿರ್ಮಾಣ ಮಾಡಿದರೆ ಅಂದ್ರೆ ನಿಜಕ್ಕೂ ಕೂಡ ಖುಷಿ ಅನ್ಸುತ್ತೆ. ಅಂದ್ರೆ ಇವಾಗಿನ ಸಮಾಜದಲ್ಲಿ ನನ್ನ ಜೊತೆಗಳಲ್ಲೂ ಕೂಡ ಒಂದು ಪಕ್ಷಿ ಪ್ರಾಣಿಗಳಿಗೂ ಕೂಡ ಕಾಳಜಿನ ವಹಿಸ್ಬೇಕು ಅಂತ ಅಂದ್ಬಿಟ್ಟು ಅವರೊಂದು ಕೆಲಸನ ಮಾಡ್ತಾ ಇದಾರೆ. ಅವರು ಯಾವೆಲ್ಲ ಒಂದು ಮರಗಳನ್ನ ಬೆಳೆದಿದ್ದಾರೆ, ಗಿಡಗಳನ್ನ ಬೆಳೆದಿದ್ದಾರೆ, ಹಾಗೆ ಯಾವೆಲ್ಲ ಪಕ್ಷಿಗಳಿಗೆ ಇಲ್ಲಿ ಆಸರೆಯನ್ನ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೋಡ್ತಾ ಬರೋಣ. ವೆಂಕಟೇಶ್ ಅವರು ಯಾವೆಲ್ಲ ತರದಂತ ಒಂದು ಮರಗಳನ್ನ ಬೆಳೆದಿದ್ದಾರೆ ಮತ್ತೆ ಗಿಡಗಳನ್ನ ಬೆಳೆದಿದ್ದಾರೆ, ಅದರ ಜೊತೆ ಯಾವೆಲ್ಲ ಪಕ್ಷಿಗಳು ಇಲ್ಲಿ ಆಸರೆಯನ್ನ ಪಡೆದಿದ್ದಾರೆ, ಅವರು ಈ ಒಂದು ಪಕ್ಷಿ ಕಾಶಿಯಲ್ಲಿ ಯಾವ ರೀತಿ ಒಂದು ಖುಷಿನ ಪಡಿತಾ ಇದಾರೆ ಅದನ್ನೆಲ್ಲ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ.
ರಸ್ತೆ ಬದಿಯ ತಪಸ್ಸಿ ಮರ, ಅದಕ್ಕೆ ನೇತು ಹಾಕಿರುವ ನೂರಾರು ಮಣ್ಣಿನ ಮಡಿಕೆಗಳು, ಆ ಮರದ ಮೇಲೆ ಗುಂಪು ಕಟ್ಟಿ ಕುಳಿತ ಅನೇಕ ಪಕ್ಷಿಗಳು, ಮತ್ತೊಂದೆಡೆ ಚಿಕ್ಕ ಟ್ರೇಗಳಲ್ಲಿ ನೀರು, ಹೀಗೆ ಪಕ್ಷಿ ಸಂಕುಲದ ಉಳಿವಿಗಾಗಿ ಶ್ರಮಿಸುತ್ತಿರುವ ವ್ಯಕ್ತಿಯ ಹೆಸರೇ ವೆಂಕಟೇಶ್. ತುಮಕೂರು ನಗರದ ಬೆಳ್ಳಾವಿಯ ಬಳಿಯ ಟಿ ಗೊಲ್ಲಹಳ್ಳಿಯ ನಿವಾಸಿ ವೆಂಕಟೇಶ್ ಪಕ್ಷಿ ಸಂಕುಲದ ಉಳಿವಿಗಾಗಿ ಸದಾ ಮುಂದೆ ನಿಂತು ನಿಸ್ವಾರ್ಥ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಪದವಿ ವ್ಯಾಸಂಗ ವಹಿಸಿದ್ದರು. ತಾಯಿಯ ಜೊತೆಗೆ ಕೃಷಿ ಕಾರ್ಯದಲ್ಲಿ ನಿರತರಾದ ವೆಂಕಟೇಶ್ ಅವರಿಗೆ ಪ್ರಾಣಿ ಪಕ್ಷಿಗಳೆಂದರೆ ಅಪಾರ ಪ್ರೀತಿ. ಅದಕ್ಕಾಗಿ 2 ವರ್ಷಗಳ ಹಿಂದೆ 4 ಪಾರಿವಾಳಗಳನ್ನು ಕೊಂಡು ಸಾಕುತ್ತಿದ್ದರು. ಆದರೆ ಅವುಗಳು ಕೆಲವು ದಿನಗಳ ಬಳಿಕ ಹಾರಿ ಹೋದವು. ಆಗ ವೆಂಕಟೇಶ್ ಪಕ್ಷಿಗಳನ್ನು ನಾವು ಕೊಂಡು ತರುವುದಕ್ಕಿಂತ ಅವುಗಳೇ ನಮ್ಮನ್ನು ಅರಿಸಿ ಬರಬೇಕು ಅಂತ ಈ ನಿಲವನ್ನು ತಾಳಿದ್ರು. ಅದರ ಪ್ರತಿಫಲವೇ ಈ ಪುಟ್ಟ ಪಕ್ಷಿಧಾಮ ಎನ್ನಬಹುದು. ಸುಮಾರು 2 ವರ್ಷಗಳ ಹಿಂದೆ ತಮ್ಮ ಮನೆಯ ಮುಂದೆ ಇರುವ 2 ಮರಗಳಿಗೆ 150 ಮಣ್ಣಿನ ಮಡಿಕೆಗಳನ್ನು ತೂಗು ಹಾಕಿದ್ರು. ಆನಂತರ ಪಕ್ಷಿಗಳು ಅಲ್ಲಿಗೆ ಆಶ್ರಯ ಪಡೆದು ಬೆಳೆಯಲು ಆರಂಭಿಸಿದವು. ಗಿಳಿ, ವಿವಿಧ ಪಕ್ಷಿಗಳು ಈ ಮಡಿಕೆ ಗೂಡಿನಲ್ಲಿ ವಾಸಿಸುತ್ತಿದ್ವು. ಬರುವ ಪಕ್ಷಿಗಳಿಗೆ ನೀರು, ಭತ್ತ, ರಾಗಿಗಳನ್ನು ಹಾಕುತ್ತಿದ್ರು. ಜೊತೆಗೆ ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಮರಕ್ಕೆ ಮಡಿಕೆಗಳನ್ನು ತೂಗು ಹಾಕಿ 3 ತಿಂಗಳು ಕಾದೆ ಹಾಗೆ ಪಕ್ಷಿಯು ಗೂಡಿನ ಬಳಿಗೆ ಬರಲಿಲ್ಲ. ಬೇಸರವಾಯಿತು, ಆದರೆ ಎದೆಗುಂದಲಿಲ್ಲ. ಅದಾದ ಮೇಲೆ ದಿನೇ ದಿನೇ ಪಕ್ಷಿಗಳು ಗೂಡಿನಡೆಗೆ ಬರುತ್ತಿದ್ವು. ಇದರಿಂದ ಆತ್ಮವಿಶ್ವಾಸ ವೃದ್ಧಿಯಾಯಿತು ಅಂತಾರೆ ವೆಂಕಟೇಶ್. ವೆಂಕಟೇಶ್ ಅವರು ಕೇವಲ ಪಕ್ಷಿ ಸಂರಕ್ಷಣೆಗೆ ಮಾತ್ರ ಸೀಮಿತರಾಗದೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ತಳಿಗಳ ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ನಡೆಸಿದ್ದಾರೆ. ಅದರ ಫಲವೇ ಎಂದು ದಾಸವಾಳದ ಗಿಡದಲ್ಲಿ 30 ಬಗೆಯ ಹೂಗಳು, ಮಾಯಾ ಹಣ್ಣು, 1 ಗುಲಾಬಿ ಗಿಡದಲ್ಲಿ 5 ಬಗೆಯ ಹೂ ಬಿಡುವಂತೆ ಮಾಡಿದ್ದು ಅವರ ಪ್ರಯೋಗಶೀಲತೆಗೆ ಉದಾಹರಣೆಯಾಗಿದೆ. ಅವರ ಈ ಕಾರ್ಯಗಳಿಗೆ ಮನೆಯವರು ಮತ್ತು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ವೆಂಕಟೇಶ್ ಅವರ ಪಕ್ಷಿ ಪ್ರೇಮ ಇನ್ನಷ್ಟು ಮುಂದುವರಿಯಲಿ, ಮತ್ತೊಬ್ಬರಿಗೆ ಮಾದರಿಯಾಗಲಿ ಎಂಬುದೇ ಈ ವರ್ಷದ ರಾಷ್ಟ್ರೀಯ ಪಕ್ಷಿಗಳ ದಿನದ ಆಶಯವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ವೆಂಕಟೇಶ್ ಅವರ ಪಕ್ಷಿ ಜಗತ್ತು, ಪಕ್ಷಿ ಕಾಶಿ ಹೇಗಿತ್ತು ಅಂತ, ಅವರ ಪರಿಸರ ಪ್ರೇಮವನ್ನ ಕೂಡ ನೋಡಿದ್ರಲ್ಲ ನೀವು, ಅವ್ರನ್ನ ಕೂಡ ಮತ್ತೆ ಮಾತನಾಡ್ಸೋಣ. ಸರ್, ಇವಾಗ ಏನಂತ ಅಂದ್ರೆ ಒಂದಷ್ಟು ಅಂದರೆ ನಾವು ಇವಾಗ ಪಕ್ಷಿ ಅಂತ ಅಂದರೆ ಎಲ್ಲ ಕಾಲದಲ್ಲೂ ಕೂಡ ಕಾಣ್ಬೋದಾ ಇಲ್ಲಿ, ಅಥವಾ ಬೇಸಿಗೆ ಕಾಲ, ಚಳಿಗಾಲ, ಯಾವೊಂದು ಟೈಮಲ್ಲಿ ಜಾಸ್ತಿ ಇಲ್ಲಿ ಪಕ್ಷಿಗಳನ್ನ ನಾವು ನೋಡ್ಬೋದು ಇಲ್ಲಿ? ನಿರಂತರವಾಗಿ ಇದ್ದೇ ಇರ್ತವೆ. ಅನ್ನ, ಆಹಾರ, ನೀರನ್ನು ಅರಸಿ ಅವು ಬಂದೇ ಬರ್ತವೆ. ಒಂದು ದಿನಕ್ಕೂ ಮಿಸ್ಸೇ ಇಲ್ಲ, ಬಂದೇ ಬರ್ತವೆ ಮೇಡಮ್. ಅಂದರೆ ಸರ್, ನಾವು ಇವಾಗ ನೋಡಿರ್ಬೋದು ಅಂದರೆ ನಾವು ಇವಾಗ ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಪಾರ್ಕ್ಗಳಲ್ಲಾಗಿರ್ಬೋದು ಎಲ್ಲ ಕಡೆ ನೋಡ್ಬೋದು ಅಂದರೆ ಆ ಒಂದು ಸೀಸನ್ ಅನ್ನೋದಿರುತ್ತೆ. ಪಕ್ಷಿಗಳು ಆಹಾರಕ್ಕಂತಲೇ ಅರಸಿ ಬರ್ತವೆ ಅಂತ ಅಂದ್ಬಿಟ್ಟು ಆ ಒಂದು ಸೀಸನ್ ಇರುತ್ತೆ, ಪಕ್ಷಿಗಳು ಬರೋವಂಥ ಟೈಮ್ ಇದು ಅಂತ ಅಂದ್ಬಿಟ್ಟಿರುತ್ತೆ. ಬಟ್ ನಾವು ಇಲ್ಲೇನಪ್ಪ ಅಂತ ಅಂದರೆ ನೀವು ಅವಕ್ಕೆ ಆಶ್ರಯನ ನೀವೇ ಕೊಡ್ತಾ ಇದ್ದೀರಾ, ಆಹಾರ ಅನ್ನೋದು ನೀವೇ ಕಲ್ಪಿಸಿ ಕೊಡ್ತಾ ಇದ್ದೀರಾ ಅಂದಾಗ ಎಲ್ಲೋ ಒಂದು ಕಡೆ ಪಕ್ಷಿಗಳು ಆಹಾರವನ್ನು ಅರಸಿ ಹೋಗೋದು ಅಂದರೆ ಬೇರೆ ಕಡೆ ವಲಸೆ ಹೋಗೋದು ಎಲ್ಲೋ ತಪ್ಪಿಸ್ತಾ ಇದ್ದೀವಾ ಅನ್ನೋಂಥ ಪ್ರಶ್ನೆ ಇರುತ್ತೆ ಎಲ್ಲರಿಗೂ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅವು ಇಷ್ಟು ತಿಂದುಬಿಟ್ಟು ಇಲ್ಲೇ ಇರಲ್ಲ, ತಿಂದ್ಬಿಟ್ಟು ಹೊರಗಡೆನೂ ಹೋಗ್ತವೆ, ಬರ್ತಾ ಇರ್ತವೆ.
ಅವೇನು ಇಲ್ಲೇ ಇಲ್ಲ, ಹೊರಗಡೆ ಅವು ಅದನ್ನ ಪ್ರಕೃತಿ ದೇವ್ರು ಅದಕ್ಕೆ ಸೃಷ್ಟಿ ಮಾಡಿದಾನೆ, ಇಲ್ಲೇ ತಿನ್ಬಿಟ್ಟು ಖಂಡಿತವಾಗ್ಲೂ ಇಲ್ಲೇ ಇರಲ್ಲ, ಓಡಾಡ್ತವೆ, ಸ್ವಲ್ಪ ತಿನ್ಬಿಟ್ಟು ಹೊರಟೋಗ್ತವೆ, ಕೆಲವೊಂದು ಮಾತ್ರ ನೋಡ್ಕೊಂತವೆ ಅಷ್ಟೇ. ಅಂದ್ರೆ ಪ್ರತಿನಿತ್ಯ ಬರುವಂತ ಪಕ್ಷಿಗಳೇ ಏನಿಲ್ಲಿ ಬರೋದಿಲ್ಲ, ಬೇರೆ ಬೇರೆ ಆದಂತಹ ಪಕ್ಷಿಗಳು ಬರ್ತಾ ಇರುತ್ತೆ. ಅಂದ್ರೆ ಆಹಾರನ ತಿಂದು ಇಲ್ಲೇ ನೋಡ್ಕೊಳ್ಳೋದಿಲ್ಲ, ಹೊರಗಡೆ ಕೂಡ ವಲಸೆ ಹೋಗುತ್ತೆ ಅಂತ ನಿಮ್ಮ ಮನಸ್ಥಿತಿ? ಖಂಡಿತವಾಗ್ಲೂ ಹೊರಗಡೆನೂ ಹೋಗ್ತವೆ, ಬರ್ತಾ ಇರ್ತವೆ. ಹಾಗೆ ನಮ್ಮ ಪರಿಸರಕ್ಕೂ ಅಷ್ಟೇ, ನಮ್ಮ ಬೆಳೆಗಳಲ್ಲಿ ಹುಳುಗಳ ಕಂಟ್ರೋಲ್ ಆಗುತ್ತೆ. ಪಕ್ಷಿಯಿಂದನ ಹುಳುಗಾಲ ಇದೆ ಹೊರತು ಅಳಿಗಾಲ ಇಲ್ಲ, ಇದು ನನ್ನ ಅನುಭವ. ಇವಾಗ ಒಂದು ಗ್ರಾಮದಲ್ಲಿ ಯಾರೋ ಒಂದು ಪಕ್ಷಿಗಳಿಗೋಸ್ಕರ, ಪ್ರಾಣಿಗಳಿಗೋಸ್ಕರ ಅಥವಾ ಏನೋ ಹೊಸದೊಂದು ಹೊಸದಾಗಿ ಒಂದೇನೋ ಸ್ಟಾರ್ಟ್ ಮಾಡಿದರೆ, ಶುರು ಮಾಡಿದರೆ, ಒಂದು ಹೆಸರನ್ನು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಒಂದು ಗುರುತಿಸ್ತಾ ಇರ್ತಾರೆ. ನೀವು ಕೂಡ ಹೇಳಿದ್ರಿ ಯೂಟ್ಯೂಬ್ ಚಾನಲ್ ಅವ್ರು ಬರ್ತಾ ಇರ್ತಾರೆ ನಮ್ಮ ಬಗ್ಗೆ ಇಂಟರ್ವ್ಯೂ ಮಾಡೋದಕ್ಕೆ ಅಂತಲ್ಲ, ಅದೇ ಥರ ನೀವು ಸರ್ಕಾರದ ಗಮನಕ್ಕೆ ನೀವು ಬಂದಿದ್ದೀರಾ, ಅಂದರೆ ಸರ್ಕಾರದಿಂದ ನಿಮ್ಗೆ ಏನಾದರೂ ಒಂದು ಕೃಷಿ ಮೇಳ ಅಂತೆಲ್ಲ ಇರುತ್ತೆ, ಮತ್ತು ಗ್ರಾಮ ಪಂಚಾಯತಿ ಕಡೆಯಿಂದ ಬೇರೆ ಕಡೆಯಿಂದ ಒಂದಷ್ಟು ಗಿಡಗಳನ್ನ ಕೊಡೋದಾಗಿರ್ಬೋದು, ಈ ರೀತಿ ಎಲ್ಲ ಇರುತ್ತೆ. ಅದೇ ಥರ ನಿಮಗೆ ಸರ್ಕಾರದಿಂದ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ಯಾರಾದರೂ ನಿಮಗೆ ಮುಂದಕ್ಕೆ ಬಂದು, ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಪ್ರಾಣಿ ದಯಾ ಸಂಘ, ಪಕ್ಷಿ ದಯಾ ಸಂಘ ಈ ರೀತಿ ಎಲ್ಲ ಇರುತ್ತೆ, ಅವ್ರು ಯಾರಾದರೂ ಮುಂದೆ ಬಂದು ನಿಮ್ಮ ಕೆಲಸಕ್ಕೆ ನಾವು ಕೂಡ ಸಾಥ್ ಕೊಡ್ತೀವಿ, ಕೈ ಜೋಡಿಸ್ತೀವಿ ಅಂತ ಯಾರಾದರೂ ಕೂಡ ಹೇಳ್ಕೊಂಡಿದ್ದೀರಾ ಸರ್? ಖಂಡಿತವಾಗ್ಲೂ ಏನಿಲ್ಲ ಮೇಡಮ್ ಅವರೇ, ಇದು ನನ್ನ ಮನಸ್ತೃಪ್ತಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಷ್ಟೇ, ನನಗೂ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ, ನನ್ನ ಮನಸ್ತೃಪ್ತಿಗೋಸ್ಕರ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನನ್ನ ಸಮಾಧಾನ, ನನಗೆ ಒಂದು ತೃಪ್ತಿ ಇದೆ ಇದರಲ್ಲಿ, ಕೆಲಸದಲ್ಲಿ, ಹಾಗಾಗಿ ಇದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಗ್ರಾಮದವರೆಲ್ಲ ನಿಮ್ಮನ್ನು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ? ಟಿ ಗೊಲ್ಲಹಳ್ಳಿ ಗ್ರಾಮದವರು ನೀವೊಂದು ಪಕ್ಷಿ ಕಾಶಿನ ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳಿದಾಗ ಯಾವ ರೀತಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೆ? ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇದು ಇವತ್ತು ಸರ್ಕಾರಿ ಜಾಗನೇ, ನನ್ನ ಸ್ವಂತ ಜಾಗ ಏನಲ್ಲ, ಇವತ್ತು ಇದು ಸರ್ಕಾರಿ ಜಾಗನೇ. ಗ್ರಾಮಸ್ಥರು ಎಲ್ಲ ತುಂಬ ಸಹಕಾರ ಕೊಡ್ತಾ ಇದ್ದಾರೆ, ದನಗಳಿಗೆ ನೀರಿರ್ಬೋದು, ಯಾಕೆಂದರೆ ನಾನು ಏನು ಕೆಟ್ಟದ್ದು ಮಾಡಿಲ್ವಲ್ಲ, ಒಳ್ಳೇದು ಮಾಡ್ತಾ ಇರೋದ್ರಿಂದ ಅವ್ರ ಸಹಕಾರನೂ ತುಂಬ ಇದೆ. ಸರ್, ಇವಾಗ ಏನಂತ ಅಂದರೆ ನಾವು ಬರೀ ಪಕ್ಷಿಗಳನ್ನ ನೋಡ್ತೀವಿ ಎಲ್ಲೋ ಒಂದು ಕಡೆ ಹೋದಾಗ, ಅವುಗಳನ್ನ ನೋಡಿ ಖುಷಿಯನ್ನು ಪಡ್ತೀವಿ, ಆದರೆ ಅವುಗಳನ್ನ ಸಾಕಬೇಕು ಅನ್ನೋದಿರಲ್ಲ ನಮ್ಮ ಕಾನ್ಸೆಪ್ಟ್ನಲ್ಲಿ, ಅವುಗಳನ್ನ ಸಾಕಬೇಕು, ಅವುಗಳಿಗೋಸ್ಕರ ಏನೋ ಮಾಡಬೇಕು ಅನ್ನೋದಿರೋದಿಲ್ಲ. ಇವಾಗಿನ ಜಗತ್ತಲ್ಲಿ ಏನಪ್ಪ ಅಂದರೆ ಕ್ರಮೇಣವಾಗಿ ಪಕ್ಷಿಗಳ ಸಂಖ್ಯೆ ಆಗಿರ್ಬೋದು, ಪ್ರಾಣಿಗಳ ಸಂಖ್ಯೆ ಆಗಿರ್ಬೋದು ಕಡಿಮೆ ಆಗ್ತಾ ಇದೆ ಅಂದಾಗ ನಮಗೂ ಕೂಡ ಬೇಜಾರು ಅನಿಸುತ್ತೆ. ಅಂದರೆ ಅವುಗಳಿಗೋಸ್ಕರ ಅವುಗಳಿಗೆ ಏನು ಬೇಕಾಗಿದೆ, ನಾವು ಅವುಗಳಿಗೋಸ್ಕರ ಏನು ಮಾಡಬೇಕು ಅನ್ನೋದು ಜನರಿಗೆ ಇಲ್ಲ. ಪಕ್ಷಿಗಳ ಬಗ್ಗೆ ಅರಿವನ್ನ ಮೂಡಿಸ್ಬೇಕು ಅಂದ್ರೆ ಜನಗಳಿಗೆ ಪಕ್ಷಿಗಳ ಬಗ್ಗೆ ಒಂದು ಪ್ರೀತಿ ಪ್ರೇಮ ಆಗಿರ್ಬೋದು ಕಾಳಜಿ ಬರಬೇಕು ಅಂತ ಅಂದ್ರೆ ಜನಗಳಿಗೆ ನೀವೇನ್ ತಿಳಿಸ್ತೀರಾ? ಪಕ್ಷಿಗಳಿಂದ ನಮಗೆ ಅನುಕೂಲ ಇದೆಯೇ ಹೊರತು ಅನಾನುಕೂಲ ಇಲ್ಲ. ಈಗ ನಾವು ಒಂದು ಬೆಳೆ ಇಟ್ರು, ಆ ಬೆಳೆ ಮೇಲೆ ಹುಳ ಕೂತ್ಕೊಳುತ್ತೆ, ಆ ಹುಳ ತಿಂತು ಅಂದ್ರೆ ನಾವು ಎಣ್ಣೆ ಹೊಡೆಯೋ ಅವಶ್ಯಕತೆ ಇರಲ್ಲ. ಅದರಿಂದ ನಮಗೆ ತುಂಬ ಉಪಯೋಗ ಇದೆ, ಯಾವುದೇ ಕೆಮಿಕಲ್ಸು ಬಳಸೋ ಅವಶ್ಯಕತೆ ಇರಲ್ಲ, ಅವುಳದಿಂದ ಬದಿಕೊಂಡು ಹೊರಟೋಗುತ್ತೆ. ಹೀಗಾಗಿ ಪಕ್ಷಿಯಿಂದ ನಮಗೆ ಅನುಕೂಲತೆ ಇದೆ ಹೊರತು ಅನಾನುಕೂಲತೆ ಖಂಡಿತವಾಗ್ಲೂ ಇಲ್ಲ. ಖಂಡಿತವಾಗ್ಲೂ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪಕ್ಷಿಗಳನ್ನು ಪ್ರೀತಿಸಿ ಪ್ರೇಮಿಸಿ ಅದರಿಂದ ಅನುಕೂಲತೆಯನ್ನು ತಿಳ್ಕೊಂಡು ಅರ್ಥ ಮಾಡಿಕೊಳ್ಳಿ ಅನ್ನೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ವೆಂಕಟೇಶ್ ಅವರ ಪಕ್ಷಿ ಪ್ರೇಮ ಹಾಗೂ ಪಕ್ಷಿ ಕಾಶಿ ಜಗತ್ತನ್ನ ಪಕ್ಷಿ ಪ್ರೇಮಿ ಅಂತ ಅಂದ ತಕ್ಷಣ ನಾವು ನೆನ್ಪು ಮಾಡ್ಕೊಳ್ಳೋದು ಸಲೀಂ ಅಲಿ ಅಂತ ನೆನ್ಪು ಮಾಡ್ಕೊತೀವಿ. ಅದಕ್ಕಿಂತ ಮುಂಚೆ ಅವರ ದಾರಿಯಲ್ಲೇ ನಡೀತಿರುವಂತಹ ಸಾಕಷ್ಟು ಜನನ ನಾವು ನೆನಪು ಮಾಡ್ಕೋಬೇಕು. ಅದೇ ಥರ ವೆಂಕಟೇಶ್ ಅವರು ತಮ್ಮ ಜೀವನದಲ್ಲಿ ಪಕ್ಷಿಗಳಿಗೋಸ್ಕರ, ಪ್ರಾಣಿಗಳಿಗೋಸ್ಕರ ಅಂತಲೇ ಒಂದಷ್ಟು ಸಮಯನ ಮೀಸಲಿಟ್ಟು ತಮ್ಮ ಜೀವನದಲ್ಲಿ ಅವುಗಳಿಗೆ ಅಂತಲೇ ತನ್ನ ಜೀವನನ ಅದ್ರ ಜೊತೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾವತ್ತು ಹೇಳ್ತೀವಿ, ಪರಿಸರವನ್ನು ನಾವು ಕಾಪಾಡಿದ್ರೆ ಪರಿಸರ ಖಂಡಿತವಾಗ್ಲೂ ನಮ್ಮನ್ನು ಕಾಪಾಡುತ್ತೆ ಅಂತ. ನಾವು ಅದೇ ರೀತಿ ನೋಡ್ಬೋದು, ಅವಾಗೆಲ್ಲ ಒಂದು ಮನುಷ್ಯರು ಯಾವ ರೀತಿ ಇದ್ರು ಅಂತ ಹಿಂದಿನ ಕಾಲದಲ್ಲಿ ಅಂತ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ನಮ್ಗೆಲ್ಲರೂ ಕೂಡ ಹೇಳಿರ್ತಾರೆ, ಒಂದು ರಂಗೋಲಿನ ಕೂಡ ಅಕ್ಕಿ ಹಿಟ್ಟಿನಲ್ಲಿ ಬರೀತಾ ಇದ್ರು. ಯಾವ ಕಾರಣಕ್ಕೆ? ಪಕ್ಷಿಗಳು ಆಹಾರವನ್ನ ಅರಸಿ ಬಂದಾಗ ಆ ಒಂದು ಹಿಟ್ಟಿನ ಮೇಲೆ ಕೂತ್ಕೊಂಡು ಅದಕ್ಕೂ ಕೂಡ ಆಹಾರ ಸಿಗುತ್ತೆ ಅಂತ. ಬಟ್ ಇವಾಗೆಲ್ಲ ಕೂಡ ಹೇಳಿಕೆಗೆ ಮಾತ್ರ ಆಗಿದೆ, ನಾನು ಪಕ್ಷಿನ ಪ್ರೀತಿಸ್ತೀನಿ, ಪ್ರಾಣಿಗಳನ್ನ ಪ್ರೀತಿಸ್ತೀನಿ ಅಂತ. ಬಟ್ ಅವುಗಳಿಗೆ ಏನು ಬೇಕಾಗಿದೆ, ಯಾರನ್ನೆಲ್ಲ ರಕ್ಷಿಸ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ಕೂಡ ನಾವು ಕ್ರಮೇಣವಾಗಿ ಮರೆತು ಹೋಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಏನಪ್ಪ ತಗೋಬೇಕು, ಒಂದು ಉದಾಹರಣೆಗೆ ಅಂದರೆ ಗುಬ್ಬಚ್ಚಿಗಳ ಸಂತತಿ ಬಗ್ಗೆನೆ ನಾವು ನೋಡ್ಬೋದು. ಗುಬ್ಬಚ್ಚಿಗಳು ಎಲ್ಲ ಕೂಡ ಕಣ್ಮರೆ ಆಗ್ಬಿಟ್ಟಿದ್ವು, ಎಲ್ಲೋ ಅಲ್ಲಿ ಒಂದು ಅಥವಾ ಎರಡುಗಳನ್ನ ನಾವು ನೋಡ್ಬೋದು. ಯಾಕೆ, ಏನಾಯ್ತು,
ಅವುಗಳ ಸಂತತಿ ಕಡಿಮೆ ಆಗೋದಕ್ಕೆ ಕಾರಣ ಏನಾಯ್ತು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹೇಳ್ತೀವಿ ಗುಬ್ಬಿಗಳ ಗುಬ್ಬಿಗಳ ಒಂದು ಸಂತತಿ ಕಡಿಮೆ ಆಗಿದೆ ಅಂತ ಹೇಳ್ತೀವಿ, ಆದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಯಾವತ್ತೂ ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಡೋದಿಲ್ಲ ಅಲ್ವಾ. ಅದೇ ತರ ಇಂತಹವ್ರನ್ನ ಅಂದ್ರೆ ವೆಂಕಟೇಶ್ ಅಂತವ್ರು ಸುಮಾರು ಜನ ಇದಾರೆ. ವೆಂಕಟೇಶ್ ಮಾತ್ರ ಅಲ್ಲ, ಇವತ್ತು ಒಂದು ಟೀ ಗೊಲ್ಲಹಳ್ಳಿ ಗ್ರಾಮದಲ್ಲಿ ವೆಂಕಟೇಶ್ ಅವರು ಯಾವ ರೀತಿ ಒಂದು ಹೆಸರನ್ನ ಮಾಡಿದ್ದಾರೆ, ಪಕ್ಷಿ ಜಗತ್ತನ್ನ ನಿರ್ಮಾಣ ಮಾಡಿದ್ದಾರೆ, ಅದೇ ತರ ತುಂಬಾ ಜನ ಇದಾರೆ ಅಂತವ್ರಿಗೆ ಸರ್ಕಾರ ಕೂಡ ಸಪೋರ್ಟ್ ಮಾಡುವಂತಹ ಅವಶ್ಯಕತೆ ಇದೆ. ಸರ್ಕಾರ ಮಾತ್ರ ಅಲ್ಲ, ಅದರ ಜೊತೆ ಸಂಘ ಸಂಸ್ಥೆಗಳಾಗಿರ್ಬೋದು, ಪ್ರಾಣಿ ದಯಾ ಸಂಘ ಎಲ್ಲಾ ತರ ಇರುತ್ತೆ, ಅವರು ಕೂಡ ಮುನ್ನೆಲೆಗೆ ಬಂದು ಇಂಥವ್ರಿಗೆ ಸಾಧನ ನೀಡಬೇಕು. ಅಂದ್ರೆ ಪಕ್ಷಿಗಳ ಮೇಲೆ, ಒಂದು ಪ್ರಾಣಿಗಳ ಮೇಲೆ, ಸಸ್ಯಕಾಶಿಗಳ ಮೇಲೆ ಯಾರಿಗೆಲ್ಲ ಒಂದು ಪ್ರೀತಿ ಒಲವು ಇದೆ, ಅವ್ರಿಗೆ ಏನೆಲ್ಲ ಒಂದು ಅವಶ್ಯಕತೆ ಇದೆ, ಅಂದ್ರೆ ಯಾವೆಲ್ಲ ಒಂದು ಟ್ರೈನಿಂಗ್ ಬೇಕು ಅವರಿಗೆ, ಅದೆಲ್ಲ ಕೂಡ ನೀಡಿದ್ರೆ, ಇನ್ನು ಕೂಡ ಅವರ ಒಂದು ಮಾರ್ಗದರ್ಶನ ನೀಡಿದ್ರೆ, ಅವರ ದಾರಿಯಲ್ಲಿ ಇನ್ನೂ ಕೂಡ ಹೋಗೋರು ಕೂಡ ಹಲವರು ಇರ್ತಾರೆ ಅಂತಾನೆ ಹೇಳ್ಬೋದು. ಅದೇ ತರ ಸರ್ಕಾರ ಮುನ್ನೆಲೆಗೆ ಬಂದು ಇಂಥವ್ರಿಗೆ ಸಾಥ್ ನೀಡಿದ್ರೆ ನಿಜವಾಗ್ಲೂ ಕೂಡ ಗ್ರಾಮದಲ್ಲಿ ಒಂದಲ್ಲ ಗ್ರಾಮದಲ್ಲಿ ಸುಮಾರು ಪಕ್ಷಿ ಜಗತ್ತನ್ನೇ ಕೂಡ ನಿರ್ಮಾಣ ಮಾಡ್ತಾರೆ ಜನರು ಅಂತ ಕೂಡ ಹೇಳ್ಬೋದು. ಇದಾಗಿದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.